श्रीनिवास हरिकोट काल के उनलिल्ला हरिकोड़ काल के बाई बिडुवियलो प्राणी हरिकोड़ काल के उनलिल्ला ಏನು ಅಂತಂದರೆ ಇವತ್ತು ಒಂದು ಹೊಸ ವಿಷಯ ಹೇಳೋಣ ಅಂದ್ಕೊಂಡಿದ್ದೀನಿ. ಇದು ತುಂಬ ಜನ ನನಗೆ ಪಾಪ ಕೇಳ್ತಾಯಿದ್ರು. ನೋಡಿ, ಇವತ್ತು ನಾನು ಅವಕಾಶ ಮಾಡಿಕೊಂಡು ಹೇಳೋಣ ಅಂತ ನಾನು ಕೂತಿದ್ದೀನಿ. ಏನು ಅಂದರೆ, ಭಗವಂತ ಮನುಷ್ಯ ಜನ್ಮ ನಮಗೆ ಕೊಟ್ಟಿದ್ದಾನೆ. ನಾವು ಅದನ್ನು ಏನು ಅಂತಂದರೆ ಉಪಯೋಗ ಮಾಡ್ಕೊಳ್ತಾ ಇಲ್ಲ, ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಏನಪ್ಪ ಮನುಷ್ಯ ಜನ್ಮ ಕೊಟ್ಟು ನಮಗೆ ಜೊತೆಗೆ ಆರೋಗ್ಯ ಕೊಟ್ಟು ಎಲ್ಲ ರೀತಿಯಿಂದನೂ ಸಹಾಯ ಮಾಡಿ ಆದರೂ ನನ್ನ ಕಡೆಗೆ ನನ್ನ ಸ್ಮರಣೆ ಮಾಡು ಅಂತ ದೇವ್ರು ಹೇಳಿದ್ರೆ ನಾವು ಅದನ್ನು ಬಿಟ್ಟು ಬೇರೆದೆಲ್ಲ ಮಾಡ್ತೀವಿ. ಆಮೇಲೆ ರೋಗ ಬಂದಾಗ ಹಾಸಿಗೆ ಮೇಲೆ ಮಲ್ಕೊಂಡು ಸ್ನಾನ ಇಲ್ಲ, ಸಂಧ್ಯಾವಂದನ ಇಲ್ಲ, ದೇವ್ರ ಪೂಜೆ ಇಲ್ಲ, ಏನೂ ಇಲ್ಲ, ಆವಾಗ ಭಗವಂತನ ಬೈತೀವಿ. ಏನು ಅಂದರೆ, ನೋಡಪ್ಪ ನೀ ನನಗೆ ಹಿಂಗೆ ರೋಗ ಕೊಟ್ಬಿಟ್ಟೆ, ನಾನು ಸಂಧ್ಯಾವನ ಮಾಡ್ತಾ ಇದ್ದೆ, ನಾನು ಪೂಜೆ ಮಾಡ್ತಾ ಇದ್ದೆ, ನಾನು ದೇವ್ರ ಸ್ಮರಣೆ ಮಾಡ್ತಾ ಇದ್ದೀವಿ, ನನಗೆ ಬಾಯೂ ಇಲ್ಲ ಅಂತ ಮನಸ್ಸಲ್ಲಿ ಬೈಕೊಳ್ತಾರೆ. ಯಾಕೆ? ಅದೇ ಭಗವಂತ ಏನು ಹೇಳಿದ್ದಾನೆ ಅಂತ, ಅವನು ಕೊಟ್ಟಾಗ ನಾವು ಭಗವಂತ ಇವಾಗ ನಮ್ಗೆ ಎಲ್ಲ ರೀತಿಯೂ ಕೊಟ್ಟಿದ್ದಾನೆ, ಕೊಟ್ಟಿಲ್ವಾ? ದುಡ್ಡು, ಮನಸ್ಸು, ಆರೋಗ್ಯ ಮತ್ತು ಶಕ್ತಿ ಎಲ್ಲನೂ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಕೊಟ್ಟಿದ್ದಾನೆ. ನಾವು ಮಾಡಬೇಕಲ್ವಾ ಏನು ಅಂತಂದರೆ, ಏಕಾದಶಿ. ತುಂಬ ಜನ ಎಷ್ಟು ಚೆನ್ನಾಗಿ ಏಕಾದಶಿ ನಿರಾಹಾರ ಪಾಪ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಪಾಪ ಅವ್ರುಗಳಿಗೇನು, ಮೇಡಮ್ನವರೇ ನನಗೆ ದ್ವಾದಶಿ ದಿವಸ ಏನು ದೇವರಿಗೆ ನೈವೇದ್ಯ ಮಾಡಬೇಕು ಅಂತೆಲ್ಲ ಕೇಳ್ತಾರೆ. ಎಷ್ಟೋ ಜನ ಗೊತ್ತಿಲ್ಲ, ನಾನು ಪಾಯಸ ಮಾಡಿ ದೇವ್ರ ನೈವೇದ್ಯಕ್ಕೆ ಇಟ್ಬಿಡ್ತೀನಿ, ಮತ್ತು ಏನು ಮಾಡಬೇಕು ಗೊತ್ತಿಲ್ಲ, ಅನ್ನ ಸಾರು ಮಾಡಿಟ್ಬಿಡ್ತೀನಿ, ನಾವು ಏನು ಮನೇಲಿ ಮಾಡ್ತೀವಿ ಅದು ನೈವೇದ್ಯಕ್ಕೆ ಇಟ್ಬಿಡ್ತೀವಿ ಅಂತ ಅಂತಾರೆ. ಅದಕ್ಕೆ ನಾನು ಒಂದು ತುಂಬ ಏನಂದರೆ ತುಂಬ ಸಿಂಪಲ್ಲಾಗಿ, ಒಂಚೂರು ಕಷ್ಟ ಇಲ್ಲ ನಿಮಗೆ, ಸರಳವಾಗಿ ಒಂದು ಕಾಯಿ ಗಂಜಿ ಅಂತಾರೆ, ಆ ಗಂಜಿ ಮಾಡೋದನ್ನು ನಾನು ಸುಲಭವಾಗಿ ಹೇಳ್ಕೊಡ್ತೀನಿ. ನೀವು ಅನ್ಕೋಬೋದು ಯಾಕೆ ಮೇಡಮ್ನವರೇ ನೀವೇ ಮಾಡಿ ತೋರಿಸಲ್ವಾ ಅಂತ, ಅದೆಲ್ಲನೂ ತುಂಬ ಅನಾನುಕೂಲಗಳಿರುತ್ತೆ, ಅದರಿಂದ ತೋರ್ಸೋಕ್ಕಾಗಲ್ಲ, ಬಾಯಲ್ಲಿ ಸುಲಭವಾಗಿ ಹೇಳ್ತೀನಿ. ನೀವು ಆ ಥರ ಮಾಡಿ ಗೊತ್ತಾಯ್ತಾ, ದ್ವಾದಶಿ ದಿವಸ ದೇವರಿಗೆ ನೈವೇದ್ಯ ಮಾಡಬೇಕು. ಏನು ಅಂದರೆ, ಇದು ನಾನು ಮಡಿಯವ್ರಿಗೆ ಹೇಳ್ತಾ ಇಲ್ಲ, ತುಂಬ ಜನಕ್ಕೆ ಈಗ ಮಡಿ ನಡೀತಾ ಇಲ್ಲ ಪಾಪ, ತುಂಬ ಅನಾನುಕೂಲಗಳಾಗಿದೆ. ಅದರಿಂದ ನಿಮ್ಮ ಮನೇಲಿ ಏನು ಸಾಧ್ಯ ಇದೆಯೋ ಆ ಒಲೆಯಲ್ಲಿ ನೀವು ಮಾಡಿ ಅಂತ ಹೇಳ್ತೀನಿ ನಾನು. ಅದು ನಿಮ್ಮ ನಿಮ್ಮ ಶುದ್ಧತೆ, ನಿಮಗೆ ಗೊತ್ತಿದೆ ಏನು ಮಾಡಬೇಕು ಅನ್ನೋದನ್ನು, ನೀವು ಶುದ್ಧವಾಗಿ ಮತ್ತು ಮಡಿಯಾಗಿ ಶುಚಿಯಾಗಿ ರುಚಿಯಾಗಿ ನೀವು ಮಾಡಿ ದೇವ್ರ ನೈವೇದ್ಯ ಮಾಡಬೇಕು. ಇವಾಗ ನಾನು ಕಾಯಿಗಂಜಿ ಹೇಗೆ ಮಾಡೋದು ಅಂತ ತುಂಬ ಸರಳವಾಗಿ ಹೇಳ್ಕೊಡ್ತೀನಿ. ನೀವು ಕುಕ್ಕರಲ್ಲಿ ಅನ್ನ ಮಾಡ್ತೀರ, ಅನ್ನ ನೀವು ಉದುರು ಮಾಡ್ತಿರೋ ಮೆತು ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನಾನು ಹೇಳಿದ್ದು ಮೃದುವಾಗಿರುತ್ತಲ್ಲ ಅನ್ನ, ಮೆತ್ತಿಗಿರುತ್ತಲ್ಲ, ಆ ಅನ್ನ ಕುಕ್ಕರಲ್ಲಿ ಮಾಡಿ ನೀವು ಕೆಳಗಡೆ ಇಳಿಸ್ತೀರ. ಕುಕ್ಕರ್ ಕೂರಾಗಿದ್ದ ತಕ್ಷಣ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಇವಾಗ ಒಂದು 4 ಜನ ಅಂತ ಇಟ್ಕೊಳ್ಳಿ, 4 ಜನಕ್ಕೆ ಒಂದು 4 ಮಕ್ಚೆಕಾಯಿ ಗೊತ್ತಾಯ್ತಾ, ಮಕ್ಚೆಕಾಯಿಲಿ ನೀವು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಏನು ಮಾಡೋದು, ಅನ್ನನ ನೀವು ಹಾಕ್ಕೊಳ್ಳಿ ಒಂದು ಪಾತ್ರೆಗೆ, ನೆನಪಲ್ಲಿ ಇಟ್ಕೊಳ್ಳಿ. ಕುಕ್ಕರ್ ಕೂಲಾಗಿದ್ದ ತಕ್ಷಣ ಒಂದು ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಒಬ್ಬರು ಒಂದು ಮಕ್ಚೆಕಾಯಿ ಅಂತ ಲೆಕ್ಕ ತೊಗೊಂಡ್ರು ಕೂಡ ಸ್ವಲ್ಪ ಜಾಸ್ತಿ ಹಾಕೋಬೇಡಿ, ಅಂದರೆ ತುಂಬ ಚೆನ್ನಾಗಿರುತ್ತೆ, ಮಿಕ್ಕದೂ ಇಲ್ಲ ಮತ್ತು ತುಂಬ ಶುಚಿಯಾಗಿ ರುಚಿಯಾಗಿರುತ್ತೆ, ಸರಿನಾ? ಒಂದು ಸ್ವಲ್ಪ ದೊಡ್ಡ ತಳ ಇರೋ ಪಾತ್ರೆಗೆ ನೀವು ಅನ್ನನ ಹಾಕೊಂಬಿಡಿ. ಹಾಕ್ಕೊಂಡು ಒಂದು ದೊಡ್ಡ ಕಾಯಿಗಳು ಇಲ್ಲಾಂದರೆ ಒಂದು ಇಡೀ ಕಾಯಿ ಹೇಳ್ತೀನಿ, ಅದನ್ನು ನೀಟಾಗಿ ತುರ್ಕೊಳ್ಳಿ, ಕಪ್ ಕಪ್ ಇರಬಾರ್ದು, ಬೆಳ್ಳಿ ಇರುವಾಗಲೇ ನೀಟಾಗಿ ತುರ್ಕೊಂಡು ಆ ಚಿಪ್ಪಲ್ಲಿ ಉಳಿದಿರುತ್ತಲ್ಲ ಅದು ನೀವು ಬೇರೆದಕ್ಕೆ ಉಪಯೋಗಿಸ್ಕೊಳ್ಳಿ, ಇದಕ್ಕೆ ಮಾತ್ರ ಬೇಡ. ಚೆನ್ನಾಗಿ ಕಾಯಿ ತುರ್ಕೊಳ್ಳಿ, ಒಂದಿಷ್ಟು ಕಾಯಿ ತುರಿ ಆಗುತ್ತೆ, ಆ ಕಾಯಿ ತುರಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಅದನ್ನು ಪುಡಿ ಮಾಡ್ಕೊಳ್ಳಿ. ಅಂದರೆ ಹಿಟ್ಟು ಥರ ಆಗುತ್ತೆ, ಪಾಯಸದ ಥರ ಏನಂತಾರೆ, ಲಿಕ್ವಿಡ್ ಥರ ಆಗುತ್ತೆ. ಅದನ್ನು ನೀವು ಶೋಧಿಸೋದಿರುತ್ತಲ್ಲ ನಿಮ್ಮನೇಲಿ ಜರಡಿ ಇರುತ್ತಲ್ಲ, ಆ ಜರಡಿ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಮೇಲೆ ಜರಡಿ ಇಟ್ಕೊಂಡು ಆ ಜರಡಿಗೆ ಮಿಕ್ಸಿಲಿರೋದೆಲ್ಲನೂ ಅದರೊಳಗಡೆ ಹಾಕ್ಕೊಳ್ಳಿ, ಜರಡಿ ಒಳಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಆ ಕಾಯಿ ಹಾಲೆಲ್ಲ ಪಾತ್ರೆ ಒಳಗೆ ಬೀಳುತ್ತೆ, ಚೆನ್ನಾಗಿ ಹಿಂಡ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ, ಮತ್ತೆ ನೀರು ಹಾಕ್ಕೊಳ್ಳಿ, ಮತ್ತೆ ಗಿರ್ರನ್ಸಿ ಮತ್ತೆ ಅದೇ ಥರನೇ ಶೋಧಿಸ್ಕೊಳ್ಳಿ. ಒಟ್ಟು ಎಷ್ಟು ಸತಿ ತೆಕ್ಕೋಬೇಕು, ದೊಡ್ಡ ಕಾಯಿ ಇರೋದ್ರಿಂದ ಒಂದು 3-4 ಸತಿ ನೀರು ತೆಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಕೊಂಡ್ರೆ
ಚೆನ್ನಾಗಿರಲ್ಲ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕು. ಆ ಕಾಯಿ ಮೇಲೆ ಇರಬೇಕು ನೀರು, ಗೊತ್ತಾಯ್ತಾ? ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿ ಶೋಧಿಸ್ಕೊಳ್ಳಿ, ಕಾಯಿ ಹಾಲು ಬರುತ್ತೆ. ಒಂದು ಪಾತ್ರೆಯಲ್ಲಿ ನೀವು ಅನ್ನ ಹಾಕ್ಕೊಂಡಿರ್ತೀರಲ್ಲ, ಆ ಪಾತ್ರೆಗೆ ಆ ಕಾಯಿ ಹಾಲೆಲ್ಲ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ನೀವು ಗೊಟಾಯಿಸಿ ಚೆನ್ನಾಗಿ ಕೆದಕ್ಬೇಕು. ಕೆದಕ್ಬಿಟ್ಟು ಒಲೆ ಮೇಲೆ ಇಡಿ, ಸಿಮ್ಮ ಮಾಡಿ ಇಡಿ ಒಲೆ ಮೇಲೆ. ನೀವು ಯಾವ ಒಲೆ ಮೇಲೆ ಇಡ್ತೀರೋ ಸಣ್ಣದಾಗಿ ಮಾಡಿ ಇಡಿ, ಕೆದಕ್ತಾನೇ ಇರಿ. ಅದು ಅನ್ನ ಎಲ್ಲನೂ ಆ ಕಾಯಿ ಹಾಲು ಒಳಗಡೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿದ ತಕ್ಷಣ ಒಂದು ಎರಡು ಕುದಿ ಬರುತ್ತೆ. ನೀವು ಆ ನಾಲ್ಕು ಸತಿ ನೀವು ಮಿಕ್ಸಿ ಮಾಡೋದ್ರಲ್ಲೇ ಆ ನಾಲ್ಕು ಮಚ್ಚಕಾಯಿಗೆ ಹದವಾಗಿ ಬರುತ್ತೆ. ಏನಂದ್ರೆ ಅನ್ನದ ಮೇಲೆ ಕಾಯಿ ಹಾಲು ನಿಂತಿರುತ್ತೆ, ಗೊತ್ತಾಯ್ತಾ? ಸ್ವಲ್ಪ ಜಾಸ್ತಿನೇ ಮಾಡಿ, ಕಾಯಿ ಹಾಲು ತೆಗೀರಿ, ಅದು ಅನ್ನದಲ್ಲಿ ಮಿಕ್ಸ್ ಆಗಿ ಆಗಿ ಸ್ವಲ್ಪ ಗಟ್ಟಿ ಬರುತ್ತೆ, ಏನೂ ತೊಂದರೆ ಇಲ್ಲ. ಚೆನ್ನಾಗಿ ಅದನ್ನು ಕೆದಕಿ ಒಂದು ಎರಡು ಕುದಿ ಬರಬೇಕು, ಜಾಸ್ತಿ ಕುದಿಸ್ಬೇಡಿ, ಸೀದೋಗುತ್ತೆ. ಎರಡು ಕುದಿ ಬಂದ ತಕ್ಷಣ ಅದನ್ನು ಕೆಳಗಡೆ ಇಳಿಸಿ, ಕೆಳಗಡೆ ಇಳಿಸಿದ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ನಿಮಗೆ ಎಷ್ಟೋ ಸತಿ ಹೇಳಿದ್ದೀನಿ, ಒಲೆ ಮೇಲೆ ಇಟ್ಟ ಮೇಲೆ ಅನ್ನಕ್ಕೆ ಉಪ್ಪು ಹಾಕಬಾರ್ದು ಅಂತ, ಅದು ಬೇರೆ ರೀತಿ ಆಗುತ್ತೆ, ಸರಿನಾ? ಕೆಳಗಡೆ ಇಳಿಸಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೆದಕ್ಬಿಟ್ಟು ಮುಚ್ಚಿಟ್ಬಿಡಿ. ಆಮೇಲೆ ಅದು ಮುಚ್ಚಿದ ತಕ್ಷಣ ನೀವು ದೇವ್ರ ನೈವೇದ್ಯಕ್ಕೆ ಏನು ರೆಡಿ ಮಾಡ್ಕೋತೀರಾ, ನಿಮ್ಗೇನು ಶಕ್ತಿ ಇದೆ, ಯಾವ ಪಾತ್ರೆ ಇದೆ ಅಂದರೆ ನೀವು ಎಂಜಿಲ್ ಮಾಡದೇ ಇರೋ ಪಾತ್ರೆ, ಸರಿನಾ? ಆ ಪಾತ್ರೆಗೆ ನೀವು ಆ ಗಂಜಿನ ಸ್ವಲ್ಪ ಹಾಕಿ, ಯಾವುದೇ ಪಾತ್ರೆ ತೊಗೊಳ್ಳಿ, ತುಂಬ ಇರಬೇಕು, ನೆನಪಲ್ಲಿರಲಿ, ಸರಿನಾ? ನೀವು ತೆಂಗಿನಕಾಯಿ ಹೊಡೆದು ದೇವ್ರ ನೈವೇದ್ಯಕ್ಕೆ ಮಾಡ್ತಿರೋ, ಮತ್ತು ನೀವು ಅನ್ನದ ಗಂಜಿ ಮಾಡಿರ್ತಿರಲ್ಲ, ಅದನ್ನು ನೀವು ಯಾವ ಪಾತ್ರೆ ಅದ್ರ ತುಂಬ ಇಟ್ಟುಬಿಟ್ಟು, ಜೊತೆಗೆ ನಿಮ್ಮಲ್ಲಿ ಬೆಳ್ಳಿ ಇರುತ್ತೋ ಯಾವುದಿರುತ್ತೋ ಅದರಲ್ಲಿ ಅದ್ರ ತುಂಬ ನೀರು ಇಟ್ಟುಬಿಟ್ಟು ದೇವರಿಗೆ, ಶ್ರೀಕೃಷ್ಣ ನನಗೆ ಇವತ್ತು ಇಷ್ಟೇನಪ್ಪ ನನಗೆ ನೈವೇದ್ಯಕ್ಕೆ ನೀನು ಕೊಟ್ಟಿರೋದು, ನಾನು ನಿನಗೆ ಭಕ್ತಿಯಿಂದ ನೈವೇದ್ಯ ಮಾಡ್ತಾ ಇದ್ದೀನಿ, ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ನೈವೇದ್ಯ ಮಾಡಿ. ಅದನ್ನು ನೀವು ದ್ವಾದಶಿ ದಿವಸ ಆದಷ್ಟು ಬೇಗ, ಒಂದು ಏಳು ಗಂಟೆ ಒಳಗಡೆ, ಇಲ್ಲ ಏಳುವರೆ ಅಷ್ಟೇ ಮ್ಯಾಕ್ಸಿಮಮ್. ತೀರ ಅದ್ರ ಮೇಲೆ ನೀವು ಏಕಾದಶಿ ನಿರಾಹಾರ ಮಾಡಿರ್ತೀರಾ, ಏಕಾದಶಿ ಮಾಡಬೇಕು. ಅದಕ್ಕಿಂತ ಒಂದು ಹೆಚ್ಚು ಏನು ಅಂದರೆ ದ್ವಾದಶಿ, ದ್ವಾದಶಿ ಪಾಲನೆ ಬೇಗ ಮಾಡಬೇಕು. ಮಾಡಿದ್ರೆ ನಿಮಗೆ ಹೆಚ್ಚು ಪುಣ್ಯ ಬರುತ್ತೆ. ನೀವು ನನಗೆ ಬೆಳಗ್ಗೆ ಊಟ ಮಾಡಿ ನಂಗೆ ಅಭ್ಯಾಸ ಇಲ್ಲ, ನಾನು 12 ಗಂಟೆಗೆ ಮಾಡ್ತೀನಿ, ಏಕಾದಶಿ ಪಾಪ ಎಲ್ಲರೂ ಮಾಡಿಬಿಡ್ತಾರೆ, ಆದರೆ ದ್ವಾದಶಿ 12 ಗಂಟೆಗೆ ಮಾಡ್ತೀನಿ ಅಂದರೆ ಪ್ರಯೋಜನ ಇಲ್ಲ. ನಿಮಗೆ ಸೇರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಅದು ನಿಮಗೆ ಪುಣ್ಯ ಬರಬೇಕು ಅಂದರೆ ರಾಯರ ಮಠಕ್ಕೆ ಹೋಗಿ ಬೆಳಗ್ಗೆನೇ ಹೋಗಿ ತೀರ್ಥ ತೊಗೊಂಬಂದ್ಬಿಡಿ. ಇಲ್ಲ ನಿಮ್ಮನೇಲಿ ದೇವ್ರ ಪೂಜೆ ಮಾಡ್ತಾರಾ, ಆ ದೇವ್ರ ತೀರ್ಥನ ನೀವು ಇಟ್ಟಿರ್ತಾರಲ್ಲ ನೈವೇದ್ಯಕ್ಕೆ, ಎಲ್ಲ ಕಡೆಗೆ ಒಂದೊಂದು ಸೌಟ್ ಹಾಕ್ಬಿಟ್ಟು ಒಂದು ಉದ್ದರಣೆ ಹಾಕಿ ತುಳಸಿ ದಳ ಹಾಕಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಆದಷ್ಟು ಬೇಗ ಏಳುವರೆ, ಗೊತ್ತಾಯ್ತಾ, ಒಳಗಡೆಗೆ ಅಥವಾ ಏಳುವರೆ ಕರೆಕ್ಟಾಗಿ ನೀವು ಊಟ ಮಾಡಬೇಕು, ಗೊತ್ತಾಯ್ತಾ? ಊಟ ಮಾಡಿದ್ರೆ ನಿಮಗೆ ಪೂರ್ಣ ಫಲ ಬಂತು. ಆಮೇಲೆ ಎಷ್ಟೋ ಜನ ತಟ್ಟೆಗಳು ಇಟ್ಕೊಂಡು ಊಟ ಮಾಡಿ, ಇದು ನಿಮ್ಮ ಶಕ್ತಾನುಸಾರ ಹೇಳಿದ್ದು. ಆದಷ್ಟು ಏಕಾದಶಿ ನಿರಾಹಾರ ಮಾಡಿದವ್ರಿಗೆ ಗಂಜಿ ಊಟ ಹೇಳಿದ್ದು, ಬೇರೆಯವರು ಮಾಡಿ ಆದರೆ ಬೇರೆಯವ್ರಿಗೆ ಒಂದು ಸ್ವಲ್ಪ ಸ್ಪೆಷಲ್ ಹೇಳ್ತೀನಿ. ನಿರಾಹಾರ ಅಂದರೆ ಒಂದು ಚೂರು ಉದ್ದರಣೆ ತೀರ್ಥ ಬಿಟ್ಟು ಇನ್ನೇನೋ ತೊಗೊಂಡಿರಲ್ಲ ಏಕಾದಶಿ ನಿರಾಹಾರ ಮಾಡೋರಿಗೆ. ಅದಕ್ಕೆ ಗಂಜಿ ಬರೀ ಉಪ್ಪು ಅಷ್ಟೇ, ಕೆಳಗಡೆ ಇಳಿಸಿ ಉಪ್ಪು ಹಾಕೋಬೇಕು. ನೀವು ಊಟ ಮಾಡ್ಬೇಕಾದ್ರೆ ದೇವ್ರ ನೈವೇದ್ಯಕ್ಕೆ ತುಪ್ಪನೂ ಇಡಬೇಕು, ನೆನಪಲ್ಲಿರಲಿ. ಆಮೇಲೆ ಆ ನೈವೇದ್ಯ ಮಾಡಿದ್ದಿನ ತುಪ್ಪನ ನೀವು ಗಂಜಿಗೆ ಹಾಕ್ಕೊಂಡು ಊಟ ಮಾಡಿ. ಆಮೇಲೆ ದೇವ್ರ ನೈವೇದ್ಯ ಮಾಡಿದ್ದನ್ನು ಗಂಜಿನ ನೀವು ಊಟ ಮಾಡಿ ಹೇಗಿರುತ್ತೆ ರುಚಿ ಆಮೇಲೆ ನೀವು ಹೇಳಬೇಕು ನನಗೆ, ಸರಿನಾ? ಆಮೇಲೆ ನೀವು ಊಟ ಮಾಡಬೇಕಾರೆ ದ್ವಾದಶಿ ದಿವಸ ಆದಷ್ಟು ಮುತ್ತುಗದ ಎಲೆ, ಈ ಮರಜ್ಜತೆ ಒಳಗಡೆಗೆ ಒಂದು ಎಲೆ ಇಡ್ತಾರೆ ನಿಮ್ಗೆ ಗೊತ್ತಾ, ಮುತ್ತುಗದ ಎಲೆ ಅಂತಾರೆ, ಆ ಎಲೆಯಲ್ಲಿ ಊಟ ಮಾಡಬೇಕು. ಮೇಡಮ್ನವರೇ, ನಮ್ಮಲ್ಲಿ ಬಾಳೆಲೆ ಇದೆ, ಬಾಳೆ ಮರ ಇದೆ, ಬಾಳೆಯಲ್ಲಿ ಊಟ ಮಾಡಬಾರ್ದು, ಬಾಳೆ ಎಲೆಯಲ್ಲಿ ಹಾಗೂ ಇದೆಯಾ ಅಂದರೆ ಅದು ಸ್ವಲ್ಪ ಹಿಂದೆ ಬಿಸಿ ಮಾಡಬೇಕು, ಹಿಂದೆ ಮುಂದೆ ಬಿಸಿ ಮಾಡಿಬಿಟ್ಟು ನೀವು ಊಟ ಮಾಡಬೇಕು, ಗೊತ್ತಾಯ್ತಾ? ಮುತ್ತುಗದ ಎಲೆಯಲ್ಲಿ ನೀವು ಊಟ ಮಾಡಬೇಕು. ಗಂಜಿ ನೀವು ಹಾಕ್ಕೊಂಡು ಏನು ದೇವ್ರಿಗೆ ನೈವೇದ್ಯ ಮಾಡಿರ್ತೀರ ಅದನ್ನು ಹಾಕ್ಕೊಂಡು ಊಟ ಮಾಡಬೇಕು. ತುಂಬ ಜನ ನನಗೆ ಗಂಜಿ, ಕಾಯಿ ಗಂಜಿ ಹೇಗೆ ಮಾಡೋದು ಅಂತ ಕೇಳಿದ್ದಾರೆ, ಅದರಿಂದ ನಾನು ಕಾಯಿ ಗಂಜಿ ಹೇಳಿದೆ. ಮತ್ತು ಬೇರೆಯವರು ಏನು ಗಂಜಿಗೆ ಏನು ಎಕ್ಸ್ಟ್ರಾ ಹಾಕಬೇಕು ಅಂದರೆ, ಇದು ಬೇರೆ ಟೈಮಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಒಂಚೂರು ಶುಂಠಿ, ಅದನ್ನು ರುಬ್ಬಿಬಿಟ್ಟು ಒಂದು ಮೆಣಸಿನಕಾಯಿ ಮೂರನ್ನು ರುಬ್ಬಿಬಿಟ್ಟು ಆ ಗಂಜಿಗೆ ಹಾಕ್ಬಿಟ್ಟು ಕೆದಕ್ಬಿಡಿ. ಅದನ್ನು ಕುದಿಸಿದ ತಕ್ಷಣ, ಕೆಳಗಡೆ ಇಳಿಸಿದ ತಕ್ಷಣ ನೀವು ಏನು ಮಾಡಿ ಉಪ್ಪು ಹಾಕಿ. ಆಮೇಲೆ ಇನ್ನೊಂದು, ಈ ದ್ವಾದಶಿ ದಿವಸ ಗಂಜಿಗೆ ಜೀರಿಗೆ ಒಗ್ಗರಣೆ ಕೊಡಬೇಕು, ನನಗೆ ಮರ್ತೋಗಿತ್ತು. ಒಂಚೂರು ತುಪ್ಪ ಹಾಕಿ ಜೀರಿಗೆ ಹಾಕ್ಬಿಟ್ಟು ಒಂಚೂರು ಹಿಂಗೆ ಹಾಕಿ ಒಗ್ಗರಣೆ ಕೊಡಿ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ, ಸರಿನಾ? ಇದು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮುಂದಿನ ವಿಚಾರನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಆಮೇಲೆ ಇನ್ನೊಂದು, ನಾನು ಏಳುವರೆ ಒಳಗಡೆ ಊಟ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದೀನಿ, ಪಾಪ ನೀವೆಲ್ಲ ಮಾಡಿರ್ತೀರ. ಇನ್ನೊಂದು, ಕೆಲವು ಸತಿ ಹರಿವಾಸರ ಬರುತ್ತೆ,
ಹರಿವಾಸರ ಬಂದಾಗ ನೀವು ಪಂಚಾಂಗದಲ್ಲಿ ನೋಡ್ಕೋಬೇಕು ಎಷ್ಟು ಗಂಟೆವರೆಗೂ ಹರಿವಾಸರ ಇದೆ ಅಂತ ನೀವು ನೋಡ್ಕೊಂಡು ಊಟ ಮಾಡಬೇಕು ಅದು ಮಾತ್ರ ನನಗೆ ಗೊತ್ತಿರಲ್ಲ ನಾವು ಆ ಟೈಮಿಗೆ ಬಂದಾಗ ನಾವು ನೋಡ್ಕೊಂಡು ನಾವು ಪಾಲನೆ ಮಾಡ್ತೀವಿ ನಿಮಗೆ ಪಾಪ ಮೇಡಮ್ನವರು ಹೇಳಿಬಿಟ್ರು ನಾನು ಊಟ ಮಾಡಬೇಕು ಅಂತ ಅನ್ಕೋಬೇಡಿ ರಾಯರ ಮಠಕ್ಕೆ ಹೋಗಿ ಹರಿವಾಸರ ಎಷ್ಟೊತ್ತಿದೆ ಅಂತ ಕೇಳಿ ಅಷ್ಟು ಗಂಟೆವರೆಗೂ ನೀವು ಇದ್ದು ಆಮೇಲೆ ನೀವು ಪಾಲನೆ ಮಾಡಬೇಕು ಗೊತ್ತಾಯ್ತಾ ಹರೇ ಶ್ರೀನಿವಾಸ